ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಟ್ಯೂಸ್ಡೇ ಆಫ್ಟರ್ನೂನ್ ಮಧ್ಯಾಹ್ನ ಲಂಚ್ಗೆ ರಾಗಿ ಮುದ್ದೆ ನುಗ್ಗಿ ಸೊಪ್ಪಿನ ಉಪ್ಸಾರು ಹಾಗೆ ಸೊಪ್ಪು ಅಲ್ಸಂದೆ ಕಾಳಿನ ಪಲ್ಯ ಖರ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದೆ ಆವಾಗ ತುಂಬ ಜನ ಇದ್ರ ರೆಸಿಪಿನ ಶೇರ್ ಮಾಡಿ ಅಂತ ಕೇಳಿದ್ರಿ ಆ್ಯಕ್ಚುಲಿ ನಾನು ಇದನ್ನ ರೀಲ್ಸ್ಗಾಗಿ ಶೂಟ್ ಮಾಡಿದೆ ಬಟ್ ರೆಸಿಪಿ ಕೇಳ್ತಾ ಇರೋದ್ರಿಂದ ಇದೇ ಫಾರ್ಮೆಟಲ್ಲಿ ಈ ಫುಲ್ ವಿಡಿಯೋನ ಎಡಿಟ್ ಮಾಡಿ ಯೂಟ್ಯೂಬ್ನಲ್ಲೂ ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಮೊದಲಿಗೆ ಉಪ್ಸಾರು ಖಾರ ಮಾಡ್ಕೊಳ್ಳೋದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿನ ಎರಡನ್ನೂ ಕೂಡ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಕಾಳನ್ನು ಎರಡು ವಿಷಾಲಷ್ಟು ಕೂಗಿಸ್ಕೊಂಡಿದ್ದೆ ಅದಕ್ಕೆ ತೊಳೆದಿಟ್ಕೊಂಡಿರುವಂಥ ನುಗ್ಗೆ ಸೊಪ್ಪನ್ನು ಹಾಕಿ ಬೇಯಿಸ್ಕೊಳ್ತೀನಿ ನುಗ್ಗೆ ಸೊಪ್ಪು ಹಾಕಿದ್ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಬಾರ್ದು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೇ ಕಹಿ ಬರೋದು ಅದಕ್ಕೋಸ್ಕರ ಇದನ್ನು ಹೀಗೇನೆ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ವಲ್ವಾ ಅದು ತಣ್ಣಗಾಗಿತ್ತು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಮೊದಲಿಗೆ ರುಬ್ಕೊಳ್ಬೇಕು ಅದಾದ ನಂತರ ಇದಕ್ಕೆ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಬೇಕು ಇದನ್ನು ಗೊಟ್ ಖಾರ ಅಂತ ಹೇಳ್ತಾರೆ ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿ ಖಾರನ ಮಾಡ್ತಾರೆ ಬಟ್ ನಾನೇ ರೀತಿ ಮಾಡ್ತೀನಿ ಹಾಗೆ ಟೊಮ್ಯಾಟೋನು ಬಳಸಿ ಕೂಡ ಒಂಥರ ಖಾರ ಮಾಡ್ತೀನಿ ಅದನ್ನು ನೆಕ್ಸ್ಟ್ ಯಾವಾಗಾದ್ರೂ ಮಾಡಿದಾಗ ಶೇರ್ ಮಾಡ್ತೀನಿ ಇದನ್ನು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಈ ಮಿಕ್ಸಿ ಜಾರಲ್ಲಿರುವಂತಹ ಖಾರನ ವೇಸ್ಟ್ ಮಾಡಬಾರ್ದು ಅದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿರಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಹಾಗೆ ಸೊಪ್ಪು ಕೂಡ ಅಷ್ಟರಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಳ್ತೀನಿ ಬೇಯೋದಿಕ್ಕೆ ಇದು ಮತ್ತೆ ಬೇಯೋಷ್ಟರಲ್ಲಿ ಮುದ್ದೆಗೆ ರೆಡಿ ಮಾಡ್ಕೊಳ್ಳೋಣ ಮುದ್ದೆ ಮಾಡ್ಕೊಳ್ಳೋದಿಕ್ಕೆ ಒಂದು ಪಾತ್ರೆಗೆ ನೀರನ್ನು ಹಾಕಿ ಇದನ್ನು ಕುದಿಲಿಕ್ಕೆ ಬಿಡಬೇಕು ಕುದಿಯೋ ಹಂತದಲ್ಲಿ ಡೈರೆಕ್ಟಾಗಿ ನಾನು ರಾಗಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಅಷ್ಟು ರಾಗಿ ಹಿಟ್ಟನ್ನು ಹಾಕಿ ಅದನ್ನು ಹುಕ್ ಬರೆಸಿ ಆ ನಂತರ ನಾನು ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ ಈ ರೀತಿಯೇ ಡೈರೆಕ್ಟಾಗೇ ಮಾಡ್ತೀನಿ ಸ್ವಲ್ಪವೂ ಕೂಡ ಗಂಟು ಬರೋದಿಲ್ಲ ಇವಾಗ ಹಿಟ್ಟನ್ನು ಹಾಕಿದ್ದಾದಮೇಲೆ ಇದನ್ನು ಕೋಲನ್ನ ಬಳಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಕೂಡ ಗಂಟೆ ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ಸ್ವಲ್ಪವೂ ಕೂಡ ಗಂಟಾಗಿಲ್ಲ ಕೋಲಿಂದ ಎಕ್ಸ್ಟ್ರಾ ಮುದ್ದೆನೆಲ್ಲ ತೆಕ್ಕೊಳ್ಬೇಕು ಆ ನಂತರ ಈ ರೀತಿ ಸೌಟ್ನ ಬಳಸಿ ಸೈಡಲ್ಲಿರುವಂತಹ ಮುದ್ದೆನೆಲ್ಲ ತೆಗೆದು ಈ ರೀತಿ ಫ್ಲ್ಯಾಟ್ ಮಾಡ್ಕೊಳ್ತೀನಿ ಈ ನೀವು ರಾಗಿ ಹಿಟ್ಟನ್ನು ಹಾಕ್ಕೊಳ್ಳುವಾಗ ಸಿಮ್ನಲ್ಲೇ ಇಟ್ಕೊಂಡು ಹಾಕ್ಕೊಳ್ಬೇಕು ಆನಂತರ ನೀವು ಮಿಕ್ಸ್ ಮಾಡ್ಕೊಂಡು ಇದಾದಮೇಲೆ ಐದರಿಂದ ಆರು ನಿಮಿಷ ಏನಾದರೂ ಬೇಕಾಗುತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ಆನಂತರ ಈ ರೀತಿ ಎಲ್ಲವನ್ನು ಫ್ಲ್ಯಾಟ್ ಮಾಡಿಕೊಂಡು ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಐದು ನಿಮಿಷ ಅಥವಾ ಹತ್ತು ನಿಮಿಷ ಸಿಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಅದು ಬೇಯೋಷ್ಟರಲ್ಲಿ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿರುತ್ತೆ ಸೊಪ್ಪು ಮತ್ತು ಉಪ್ಸಾರು ಎರಡೂ ಕೂಡ ಸೆಪ್ರೇಟ್ ಮಾಡಿಕೊಂಡು ಆನಂತರ ಇದಕ್ಕೆ ಸೊಪ್ಪಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಎಣ್ಣೆ ಸಾಸಿವೆ ಕ್ರಷ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಒಣಗಿರುವಂಥ ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಈರುಳ್ಳಿ ಕರಿಬೇವಿನ ಸೊಪ್ಪನ್ನು ಹಾಕಿ ಮತ್ತೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಳೋ ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳಿ ಆಲ್ರೆಡಿ ಸೊಪ್ಪು ಮತ್ತು ಕಾಳಲ್ಲಿ ಉಪ್ಪಿರುತ್ತೆ ನೀವು ಈರುಳ್ಳಿಗೆ ಉಪ್ಪಾಕಿಲ್ಲ ಅಂದರೆ ಸಪ್ಪೆ ಆಗಿಬಿಡತ್ತೆ ಹಾಗಾಗಿ ಈ ಹಂತದಲ್ಲಿ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸೊಪ್ಪು ಮತ್ತು ಕಾಳನ್ನು ಹಾಕಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ನೀವೇನಾದ್ರೂ ನುಗ್ಗೆ ಸೊಪ್ಪನ್ನ ಬೇಯಿಸುವಾಗ ಲಿಡ್ನ ಕ್ಲೋಸ್ ಮಾಡಿದ್ರೆ ಖಂಡಿತ ಕಹಿ ಬರತ್ತೆ ಲಿಡ್ಡನ್ನ ಕ್ಲೋಸ್ ಮಾಡ್ದೇನೆ ಬೇಯಿಸ್ಕೊಳ್ಬೇಕು ಆವಾಗ ಕಹಿ ಬರೋದಿಲ್ಲ ಆನಂತರ ಇದಕ್ಕೆ ತುರ್ದಿಟ್ಕೊಂಡಿರುವಂತಹ ತೆಂಗಿನಕಾಯಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟಿ ಆಗಿರುವಂತಹ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿರುತ್ತೆ ತುಂಬಾ ಎಳಸಿತ್ತು ಊರಿಂದ ತಗೊಂಡು ಬಂದಿದ್ದೆ ಸ್ವಲ್ಪವೂ ಕೂಡ ಕಹಿ ಇರಲಿಲ್ಲ ತುಂಬಾನೇ ಟೇಸ್ಟಿಯಾಗಿತ್ತು ಈ ಉಪ್ಸಾರಿಗೆ ಖಾರ ರುಬ್ಬಿರುವಂತಹ ನೀರೇನಿತ್ತು ಮಿಕ್ಸಿ ಜಾರ್ನಲ್ಲಿ ಅದನ್ನು ಸೇರಿಸಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಉಪ್ಸಾರು ಹಾಗೆ ಪಲ್ಯ ಕೂಡ ರೆಡಿ ಆಗಿತ್ತು ಅಷ್ಟರಲ್ಲಿ ಮುದ್ದೆ ಕೂಡ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ ಘಮ ಬರ್ತಾ ಇರುತ್ತೆ ಹಾಗೆ ಮೇಲ್ಗಡೆ ಎಲ್ಲ ಸ್ವಲ್ಪ ನೀರಾಗಿರುತ್ತೆ ಅವಾಗ ಪರ್ಫೆಕ್ಟ್ ಆಗಿ ಮುದ್ದೆ ಬೆಂದಿದೆ ಅಂತ ಅರ್ಥ ಇನ್ನೊಮ್ಮೆ ಕೋಲಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಈ ರೀತಿ ಪ್ಲೇಟ್ಗೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಗ್ರೀಸ್ ಮಾಡಿಕೊಳ್ಬೇಕು ಆನಂತರ ಸೌಟಿಂದ ಸ್ವಲ್ಪ ಹಿಟ್ಟನ್ನ ತೆಗೆದು ಮುದ್ದೆ ರೀತಿ ಕಟ್ಕೊಳ್ಬೇಕು ಮುದ್ದೆನ ಕಟ್ಟೋವಾಗ ಅವಾಗ ಅವಾಗ ಕೈಗೆ ನೀರು ಹತ್ಕೊಳ್ತಾ ಇರಿ ಅಂದರೆ ತುಂಬಾ ತುಂಬಾನೇ ಬಿಸಿ ಆಗಿಬಿಡತ್ತೆ ನಾನು ಕೂಡ ಇವಾಗಷ್ಟೇ ಒಂದು ವರ್ಷದಿಂದ ಮುದ್ದೆ ಮಾಡೋದನ್ನ ಕಲ್ತಿದ್ದು ಆದರೂ ಕೂಡ ಪರ್ಫೆಕ್ಟ್ ಆಗಿ ಒಂದು ಗಂಟೆ ಇಲ್ದಂಗೆ ಮುದ್ದೆನ ಮಾಡ್ತೀನಿ ಒಂದೆರಡು ಸರಿ ಮಾಡಿದ್ರೆ ನಿಮ್ಗಿನೇ ಗೊತ್ತಾಗ್ಬಿಡತ್ತೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕು ಯಾವ ರೀತಿ ಮುದ್ದೆ ಕಟ್ಟಬೇಕು ಎಷ್ಟು ನೀರ್ ಹಾಕ್ಬೇಕು ಹಿಟ್ಟನ್ನ ಹಾಕ್ಬೇಕು ಅಂತ ರಾಗಿನಲ್ಲಿನೇ ತುಂಬ ತುಂಬಾ ವಿಧ ಇರುತ್ತೆ ಹೊಸ ರಾಗಿ ಹಳೆ ರಾಗಿ ಹಾಗೆ ಕೆಂಪು ರಾಗಿ ತರ ಅದರಿಂದ ಹಿಟ್ ಮಾಡಿಸಿ ಮುದ್ದೆ ಮಾಡಿದ್ರೆ ಕೆಲವೊಂದು ರಾಗಿ ಹಿಟ್ಟು ಸ್ವಲ್ಪ ಜಾಸ್ತಿ ನೀರನ್ನು ಹೀರ್ಕೊಳ್ಳುತ್ತೆ ಬೇಯೋದಿಕ್ಕೆ ತಗೊಳ್ಳುತ್ತೆ ಹಾಗೆ ಕೆಲವೊಂದು ರಾಗಿ ಹಿಟ್ಟು ಸ್ವಲ್ಪ ನೀರನ್ನು ತಗೊಳ್ಳುತ್ತೆ ಆಲ್ಮೋಸ್ಟ್ ಎಲ್ಲ ರಾಗಿ ಹಿಟ್ಟಿಗೂ ಕೂಡ ಸೇಮ್ ನೀರೇ ಬೇಕಾಗುತ್ತೆ ಆದರೆ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ತಾ ಇರುತ್ತೆ ಹಾಗಾಗಿ ನೋಡಿಕೊಂಡು ನೀವು ನೀರನ್ನು ಹಾಕಿ ಸ್ವಲ್ಪ ಬೇಕಿದ್ರೆ ಹಿಟ್ಟನ್ನು ಸೇರಿಸ್ಕೊಳ್ಬೋದು ಮುದ್ದೆನೆಲ್ಲ ಕಟ್ಟಿ ಎತ್ತಿಟ್ಕೊಂಡಿದ್ದೀನಿ ಉಪ್ಸಾರು ರಾಗಿ ಮುದ್ದೆ ಹಾಗೆ ಪಲ್ಯ ಖಾರ ಎಲ್ಲವೂ ಕೂಡ ರೆಡಿಯಾಗಿತ್ತು ಇನ್ನೇನು ಊಟ ಮಾಡಬೇಕಾಗಿತ್ತು ಆದ್ರೂ ಕೂಡ ಅವಾಗಿಂದ ಆವಾಗಲೇ ಗ್ಯಾಸ್ ಸ್ಟವ್ ಆಗಿರ್ಬೋದು ಸಿಂಕ್ ಕೌಂಟರ್ ಟಾಪ್ ಎಲ್ಲವನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಅಡುಗೆ ಮನೆ ಕೂಡ ತುಂಬಾ ಕ್ಲೀನಾಗಿರುತ್ತೆ ಜಾಸ್ತಿ ಕೆಲಸ ಅಂತಲೂ ಅನಿಸೋದಿಲ್ಲ ಹಾಗಾಗಿ ಅವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಲಂಚ್ ಬಿಸಿ ಬಿಸಿ ರಾಗಿ ಮುದ್ದೆ ನುಗ್ಗಿ ಸೊಪ್ಪಿನ ಉಪ್ಸಾರು ಹಾಗೆ ಸೊಪ್ಪಿನ ಅಲಸಂದೆ ಕಾಳಿನ ಪಲ್ಯ ಹಾಗೆ ಉಪ್ಸಾರು ಖಾರ ತುಂಬಾ ರುಚಿಯಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಇದ್ರೆ ಹಾಕ್ಕೊಳ್ಬೋದು ಇಲ್ಲ ತುಪ್ಪ ಇದ್ರೂ ಕೂಡ ಹಾಕ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪ್ಲೇಟ್ನ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿದಾಗ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಇನ್ಸ್ಟಾಗ್ರಾಮ್ ಥರನೇ ಇಲ್ಲೂ ಕೂಡ ಪ್ರೀತಿನ ತೋರಿಸಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು